ಸುಂದರ ಪರಿಸರ ಸ್ವಚ್ಛಂದ ವಾತಾವರಣದ ನಡುವೆ ಗುಂಬಜ್ ಗತ್ತು ಕಮಾನುಗಳ ನಡುವೆ ಆಕರ್ಷಕ ವಾಸ್ತುಶಿಲ್ಪದ ಕಟ್ಟಡ ಒಳಗಡೆ ಇವೆ ರಾಜ ಮಹಾರಾಜರ ಸಪ್ತ ಸಮಾಧಿಗಳು ಹಾಗಿದ್ರೆ ಜನರ ಚಿತ್ತವನ್ನ ಸೆಳೆಯುವ ಗೋಲ್ ಗುಂಬಜ್ ಮಾದರಿಯ ಈ ಕಟ್ಟಡ ಎಲ್ಲಿದೆ ಅಂತೀರಾ ಅದಕ್ಕೆಲ್ಲ ಉತ್ತರ ಎಲ್ಲಿದೆ ನೋಡಿ ಹೌದು ಚುಂಬಿ ಕಟ್ಟಡದಂತಿರುವ ಈ ಏಳು ಗುಂಬಜ್ ನೋಡೋದೇ ಕಣ್ಣಿಗೊಂದು ಹಬ್ಬ ಅದರಲ್ಲೂ ವಿಜಯಪುರದ ಗೋಲ್ ಗುಂಬಜ್ ನೋಡಿದವರಿಗಂತೂ ಈ ಗುಂಬಜ್ ಕಮಾನಗಳು ಇನ್ನಷ್ಟು ಮುದ ನೀಡೋದರಲ್ಲಿ ಡೌಟ್ ಇಲ್ಲ ಇಷ್ಟೊಂದು ಆಕರ್ಷಕ ಗುಂಬಜ್ ಇರೋದು ಕಲಬುರಗಿಯಲ್ಲಿ ಅಂದಹಾಗೆ ಈ ಗುಂಬಜ್ಗಳು ಸಪ್ತ ಸಮಾಧಿಗಳನ್ನ ಹೊಂದಿರೋದು ಇನ್ನೊಂದು ವಿಶೇಷ ನಗರದ ದರ್ಗಾ ರಸ್ತೆಯಲ್ಲಿರುವ ಇದಕ್ಕೆ ಸಾತ್ ಗುಂಬಜ್ ಅಥವಾ ಹಫ್ ಗುಂಬಜ್ಗಳೆಂದೇ ಹೆಸರಿದೆ ಈ ಗುಂಬಜ್ ಒಳಗಡೆ ಇರೋ ಸಮಾಧಿಗಳು ಬಹುಮನಿ ಸುಲ್ತಾನರಾದ ಮುಜಾಹಿದ್ ಶಾ ಶಾ ಶಮ್ಷ್ ಅಲ್ ದಿನ್ ಮತ್ತು ಗಿಯಾದ್ ಅಲ್ ದಿನಾ ಹಾಗೂ ಬಹುಮನಿ ಸುಲ್ತಾನರ ಪ್ರಬಲ ದೊರೆಯಾಗಿದ್ದ ಫಿರೋ ಶಾ ಸಮಾಧಿಗಳು ಇಲ್ಲಿವೆ ಇಲ್ಲಿರುವ ಜೋಡು ಗುಮ್ಮಟಗಳು ದೌಶ ಹಾಗೂ ಫಿರೋಜ್ ಶಾನದ್ದಾಗಿದೆ ಜನರಿಗಂತೂ ಈ ಸಾತ್ ಗುಂಬಜ್ ಅನ್ನೋದು ಪ್ರಮುಖ ಪ್ರವಾಸಿ ತಾಣವಾಗಿದೆ ಕಿರಿಯರಿಂದ ಹಿಡಿದು ಹಿರಿಯರವರೆಗೆ ಹೀಗೆ ಎಲ್ಲಾ ವಯೋಮಾನದವರು ಇಲ್ಲಿಗೆ ಪ್ರವಾಸಿಗರಾಗಿ ಆಗಮಿಸುತ್ತಾರೆ ಇಲ್ಲಿನ ಸ್ವಚ್ಛಂದ ಪರಿಸರ ಉದ್ಯಾನವನದಲ್ಲಿ ಕಾಲ ಕಳೆಯುತ್ತಾ ಖುಷಿಯನ್ನ ಪಡ್ತಾರೆ ಗುಂಬಜ್ ಮುಂದೆ ನಿಂತು ಫೋಟೋಗಳಿಗೆ ಫೋಸ್ ಕೊಡ್ತಾರೆ ಸಾತ್ ಗುಂಬಜ್ ಅಥವಾ ಹಫ್ತ್ ಗುಂಬಜ್ ಎನ್ನುವಂತಹ ಸ್ಥಳ ದೇಶೀಯ ಮತ್ತು ವಿದೇಶಿಯ ಪ್ರವಾಸಿಗರ ಆಕರ್ಷಣೀಯ ಸ್ಥಳವಾಗಿದೆ ಈ ಸ್ಥಳದ ಒಂದು ವಿಶೇಷತೆ ಏನಿದೆ ಇಲ್ಲಿ ಬಹಮನಿ ಸುಲ್ತಾನರ ಸಮಾಧಿಗಳನ್ನು ನಿರ್ಮಿಸಲಾಗಿದೆ ಬಹಮನಿ ಸುಲ್ತಾನರಲ್ಲಿ ಒಟ್ಟು ಎಂಟು ಜನ ಸುಲ್ತಾನರು ಗುಲ್ಬರ್ಗಾದಲ್ಲಿ ಅಧಿಕಾರ ಮಾಡಿದ್ದಾರೆ ಅದರಲ್ಲಿ ಮೂರು ಜನ ಸುಲ್ತಾನರ ಸಮಾಧಿಗಳು ನಾವು ಕೋಟೆಯ ಮುಂಭಾಗದಲ್ಲಿ ಕಾಣಬಹುದು ಉಳಿದ ಐದು ಜನ ಸುಲ್ತಾನರ ಸಮಾಧಿಗಳು ಈ ಒಂದು ಪ್ರಾಂಗಣದಲ್ಲಿ ನೋಡ್ತಾ ಇದ್ದೀವಿ ಇಲ್ಲಿನ ಪರಿಸರವು ಪ್ರವಾಸಿಗರಿಗೆ ಇಷ್ಟವಾಗುವಂತಹ ಸ್ನೇಹಮಯಿ ವಾತಾವರಣವನ್ನು ಹೊಂದಿದೆ ವಿಶೇಷ ಅಂದರೆ ಬಹುಮನಿ ಸುಲ್ತಾನರು ತಮ್ಮ ಸಮಾಧಿಯನ್ನ ತಾವು ಬದುಕಿರುವಾಗಲೇ ತಮಗಿಷ್ಟ ಬಂದ ರೀತಿಯಲ್ಲಿ ಆಕರ್ಷಕವಾಗಿ ನಿರ್ಮಿಸಿಕೊಳ್ತಿದ್ರು ಹೀಗಾಗಿ ಒಂದೊಂದು ಗುಮ್ಮಟಗಳು ವಿಭಿನ್ನತೆಯಿಂದ ಕೂಡಿವೆ ಈ ಗುಮ್ಮಟಗಳಲ್ಲಿ ಐದು ಜನ ಸುಲ್ತಾನರ ಸಮಾಧಿಗಳು ಮಾತ್ರ ಇದ್ದು ಇನ್ನುಳಿದ ಇಬ್ಬರು ಸುಲ್ತಾನರು ಬೇರೆ ಸ್ಥಳಗಳಲ್ಲಿ ಸಾವನ್ನಪ್ಪಿದ್ರಿಂದ ಕೇವಲ ಗುಮ್ಮಟಗಳಿದ್ದು ಸಮಾಧಿಗಳಿಲ್ಲ ಎನ್ನುವುದು ಇತಿಹಾಸದಲ್ಲಿ ದಾಖಲಾಗಿದೆ ಬಹುಮನಿ ಸುಲ್ತಾನರ ಈ ಸಮಾಧಿಗಳು ಇಸ್ಲಾಮಿಕ್ ವಾಸ್ತುಶಿಲ್ಪಗಳಿಂದ ಕೂಡಿವೆ ಈ ಸಮಾಧಿಗಳು ಎರಡು ಕೋಣೆಗಳನ್ನು ಹೊಂದಿವೆ ಒಂದು ಕೋಣೆ ರಾಜನಿಗೆ ಮತ್ತು ಇನ್ನೊಂದು ಅವನ ಕುಟುಂಬಸ್ಥರಿಗಾಗಿ ನಿರ್ಮಿಸಲಾಗಿದೆ ಬಹುಮನಿ ಸುಲ್ತಾನರ ಪ್ರಮುಖ ಆಡಳಿತಗಾರ ಹಾಗೂ ಪ್ರಬಲ ಅರಸನಾಗಿದ್ದ ಫಿರೋಜ್ ಶಾ ಸಮಾಧಿಯು ಈ ಆರು ಜನ ರಾಜರ ಗೋರಿಗಳಿಗಿಂತ ಎತ್ತರವಿದ್ದು ವಿಶೇಷ ವಾಸ್ತುಶಿಲ್ಪಗಳಿಂದ ಕೂಡಿವೆ ಹೀಗೆ ಸಾತ್ ಗುಂಬಜ್ ವಿಶಿಷ್ಟ ವಾಸ್ತುಶಿಲ್ಪ ಸುಂದರ ಇತಿಹಾಸದ ಕಥನಗಳನ್ನ ಹೊಂದಿವೆ ಒಟ್ಟಿನಲ್ಲಿ ತೊಗರಿನಾಡಿಗೆ ಬರೋ ಪ್ರತಿಯೊಬ್ಬ ಪ್ರವಾಸಿಗನೂ ಈ ಸಾತ್ ಗುಂಬಜ್ ಮಿಸ್ ಮಾಡದೆ ಭೇಟಿ ನೀಡಲೇಬೇಕಾದ ಜಾಗವಿದು